ನೀನ್ ಹೇಳಲೇ ಇಲ್ಲ ನೀನ್ ಯಾರ ಕಡೆ ಅವನು ಅಂತ. ಹುಡುಗಿ ಫ್ರೆಂಡಾ? ಈಗ ಗೊತ್ತಾಯ್ತು ನೋಡು, ನೀನ್ ಆ ಹುಡುಗಿ ಲವರ್ ತಾನೆ? ಹುಡುಗಿ ಲವರ್ ಆದ್ರೆ ನೋ ಪ್ರಾಬ್ಲಮ್, ಹುಡುಗನ್ ಲವರ್ ಆದ್ರೆ ಸ್ವಲ್ಪ ಕಷ್ಟ. ಹುಡುಗಿ ಕೈ ಕೊಟ್ಟು ಬೇರೆ ಯಾರನ್ನೋ ಮದ್ವೆ ಆಗ್ತದಳೆ ಅಂತ ಫುಲ್ ಬೇಜಾರಲ್ಲಿ ಇದೆಯಲ್ವಾ ನೀನು? ನಾನಿನ್ ಮೂಡ್ ಸರಿ ಮಾಡ್ಲಾ? ಪ್ಲೀಸ್ ವಿಶಾಲ್, ಪ್ಲೀಸ್ ಕಣೋ, ಬಾ ನನ್ ಜೊತೆ. ಹಳೆ ಹುಡುಗಿ ಬೇರೆ ಯಾರನ್ನೋ ಮದ್ವೆ ಆಗ್ತದಳೆ ಅಂದ್ರೆ ಅಷ್ಟ ಈಸಿಯಾಗಿ ಬಿಟ್ಕೊಡ್ಬಾರ್ದು. ಲೈಫ್ ಎಲ್ಲ ಜ್ಞಾಪಕ ಇಟ್ಕೊಳ್ಳೋ ತರ ಗಿಫ್ಟ್ ಕೊಟ್ಬಿಟ್ಟು ಬರ್ಬೇಕು. ಥ್ಯಾಂಕ್ ಯು. ಹಾಯ್. ಓ ಹಾಯ್, ಇವನು ವಿಶಾಲ್ ಅಂತ, ಕಾಲೇಜ್ ನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್. ಫ್ರೆಂಡ್ ಅಂತ ಸುಳ್ಳು ಯಾಕೆ ಹೇಳ್ತ್ಯಾ? ರಶ್ಮಿ ಏನ್ ಮಾತಾಡ್ತಾ ಇದ್ದೀಯ? ಚಂದನ್, ನಿಂಗೆ ಗೊತ್ತಾ ದೇ ವರ್ ಲೈಕ್ ಬ್ರದರ್ ಅಂಡ್ ಸಿಸ್ಟರ್ ಅಲ್ವಾ? ನಂದಿನಿ, ಫೈನಲಿ ನೀನ್ ಮೀಟ್ ಮಾಡಕ್ ಆಯ್ತು ನೋಡು. ವಿಶಾಲಿನ ಬಗ್ಗೆ ಮಾತಾಡ್ತಾನೆ ಇರ್ತಾನೆ, ಅವನ್ಗೆ ನಿನ್ ಮದ್ವೆ ಆಗ್ತಿರೋದ್ ಎಷ್ಟು ಖುಷಿ ಗೊತ್ತಾ? ನೀವ್ಯಾರು ಗೊತ್ತಾಗ್ಲಿಲ್ಲ? ಅಫ್ಕೋರ್ಸ್, ನಾನು ವಿಶಾಲ್ ಇದನ್ ಸೀಕ್ರೆಟ್ ಆಗಿ ಇಟ್ಟಿದ್ವಿ. ನಾವಿಬ್ರು ಒಂಥರ ಸ್ಕೂಲ್ ಟೈಮ್ ಇಂದಾನೆ ಲವರ್ಸ್ ಅಂದ್ರೆ. ರಶ್ಮಿ, ಇಟ್ಸ್ ಓಕೆ ಹನಿ, ನಂದಿನಿಗೆ ಮದ್ವೆ ಆಗಿದೆ ಅಲ್ವಾ, ಅವಳಿಗೆ ಗೊತ್ತಾದ್ರೆ ಪರವಾಗಿಲ್ಲ. ಇಲ್ಲ ಬಟ್ಟು ಇಲ್ಲ ಏನೂ ಇಲ್ಲ, ನೀವಿಬ್ರು ನಮ್ ಮದ್ವೆಗೆ ಬರ್ಬೇಕು. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಮ್ಯಾರಿಡ್ ಲೈಫ್ ಚೆನ್ನಾಗಿರ್ಲಿ. ವಿಶಾಲ್ ಬಾ, ಟೈಮ್ ಆಯ್ತು. ಹುಡುಗಿರ್ ಬಗ್ಗೆ ಒಂದ್ ಸೀಕ್ರೆಟ್ ಹೇಳ್ತೀನಿ, ಕೇಳುವಂತವನಾಗು. ಹುಡುಗರ್ ನಮ್ಮನ್ ನಾಪಿಸ್ಕೊಂಡು ಕೊರಗಿದ್ರೆ ನಮಗ್ ಖುಷಿ, ಇಲ್ದೇ ಇದ್ರೆ ಬೇಜಾರು. ನಾನ್ ನಿನ್ ಜೊತೆ ಇರೋದು ನಂದಿನಿಗೆ ತಲೆ ಕೆಡ್ತಾ ಇರತ್ತೆ, ನೀನ್ ಹೋಗಿ ಆರಾಮಾಗಿ ಮಲ್ಕೋ. ಅಲ್ಲಿಗೆ ನನ್ನ ಲೈಫಲ್ಲಿ ನಂದಿನಿ ಅನ್ನೋ ಅಧ್ಯಾಯ ಮುಗೀತು. ನಾನು ಅವಳನ್ನ ಮತ್ತೆ ನೋಡ್ಲೇ ಇಲ್ಲ. ನನ್ನ ಹಾಸ್ಟೆಲ್ ಬಂತು. ಥ್ಯಾಂಕ್ ಯು ಇಲ್ಲಿವರೆಗೂ ಜೊತೆ ಬಂದಿದ್ದಕ್ಕೆ. ಮತ್ತೆ ನನ್ನ ಹಾಸ್ಟೆಲಿಗೆ ಬೆಂಕಿ ಬಿತ್ತು, ನಾನ್ ರೂಮಲ್ಲಿ ಸಿಕ್ಕಾಕೊಂಡು ನನ್ನ ಎಲ್ಲ ಬಾಯ್ ಫ್ರೆಂಡ್ ಫೋನ್ ನಂಬರ್ಗಳು ನಾಟ್ ರೀಚಬಲ್ ಅಂತ ಬಂದ್ರೆ ನಿಂಗೆ ಕಾಪಾಡಿ ಕಾಪಾಡಿ ಅಂತ ಯಾವ ನಂಬರಿಗೆ ಫೋನ್ ಮಾಡೋದು? ನಂಬರ್ ತಗೊಂಡಂಗ ಆತು. 9526 26 ಜೂನಿಯರ್ ದೇವದಾಸ. ಓಕೆ, ಹಾಗೆ ನಿಂತ್ಕೋ, ಒಂದ್ ಫೋಟೋ ತಗೋತೀನಿ. ಸ್ಮೈಲ್ ಪ್ಲೀಸ್. ಇನ್ ಯಾವತ್ತು ನನ್ಗೆ ಸಿಗ್ಬೇಡಿ. ವಿಶಾಲ್ ಥ್ಯಾಂಕ್ ಯು. ಬಿಟ್ಟಿ ಊಟ ಬೆಸ್ಟ್ ಇತ್ತನವ? ಅವ್ ನನ್ ಕಡೆ ತಿರುಗೇ ನೋಡ್ಲಿಲ್ವಲ್ಲ. ನನ್ಗೇನಾದ್ರೂ ಏಜ್ ಆಗೋಗಿದ್ಯಾ ಸೋಮಣ್ಣ? ಸ್ವಲ್ಪ ದಪ್ಪಾಗಿದ್ದಂತೂ ಖರೆ. ಅವನ ಮನಸ್ಸಿಗೆ ನೋವಾಗುವಂತ ಮಾತ್ನ ಏನ್ರ ಮಾತಾಡಿರ್ಬೇಕು. ಮೊದ್ಲ ನಿನ್ನ ನಾಲ್ಗೆರ ನಾಲ್ಗೆ ಕೊಲ್ಲಾಪುರ್ ಚಪ್ಪಲಿ ಇದ್ದಂಗ ಐತಿ ನಡೀನ್ ಒಳಗ. ಇಲ್ಲ, ನಾನ್ ಹೋಗಿ ಸಾರಿ ಹೇಳ್ಬಿಟ್ಟು ಬರ್ತೀನಿ. ಹಾ ವಿಶಾಲ್, ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಇನ್ನೊಂದು ಲವ್ ಸ್ಟೋರಿ ಚಾಲು ಆದಂಗಾತು. ಈ ವಯಸ್ಸಿನ ಹುಡುಗರು ವಯಸ್ಸಾಗೋ ಮಟ ಮಾಡುದೆಲ್ಲ ಹಳೆದ. ನಾವ್ ಮಾಡ್ಬಿಟ್ಟಿದ್ದ ಮಾಡ್ತಾವ, ಹೊಸದೇನು ಮಾಡ್ತಾವ? ಅವನಕ್ಕಿಂತ ನನ್ನ ಹೇರ್ ಸ್ಟೈಲ್ ಎಷ್ಟೋ ಚಲೋ ಇತ್ತು, ಈಗಿನ ಹುಡುಗಿಯರಿಗೆ ಟೇಸ್ಟ್ ಇಲ್ರಿ.